ನನಗೆ ಈ ಸಿನಿಮಾದ ಎರಡು ಶಕ್ತಿಗಳು ರೀ, ನನಗೆ ಅನಿಸಿದ್ದು ಭಾಗ ಎರಡಕ್ಕೆ ಎರಡು ಭಾಳ 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 ದೊಡ್ಡ ಶಕ್ತಿ. ಒಂದು ಭಾಗ ಒಂದು ಸಿನಿಮಾನ ಇಷ್ಟಪಟ್ಟಂಥವ್ರು, ನಾವು 2 ವರ್ಷ ಆಗಿದ ತಕ್ಷಣ ನಾವು ಮೋಸ್ಟ್ಲಿ ಜನಗಳು ರಿಲ್ಯಾಕ್ಸ್ ಆಗಿಬಿಟ್ಟಿರ್ತಾರೇನೋ, ಇದನ್ನು ಮರೆತು ಬಿಟ್ರೋ ಏನೋ ಅಂತ ಅನ್ನೋವಂಥದ್ದು ನಮ್ಮ ತಲೆಯಲ್ಲಿತ್ತು. ಇದುವರೆಗೂ ಕೂಡ ಅಷ್ಟೂ ಜನ ಇದನ್ನು ಇಷ್ಟಪಟ್ಟು ಹಾರ್ಟಲ್ಲಿ ಇಟ್ಕೊಂಡು ಯಾವಾಗ ರಿಲೀಸು ಯಾವಾಗ ರಿಲೀಸು ಅಂತ ಕೇಳ್ತಾ ಇದ್ರು ಗೊತ್ತಾ. ಅದು ನನ್ನ ಮೊದಲನೇ ಶಕ್ತಿ, ಯಾವುದು ಈ ಸಿನಿಮಾ ಇರೋವಂಥದ್ದು. ಎರಡನೇ ಶಕ್ತಿ ಏನು ಅಂತಂದರೆ, ಇಷ್ಟು ಪ್ರೀತಿಯಿಂದ ಕಾಯ್ತಾ ಇರುವಂಥ ಅಷ್ಟು ಅಭಿಮಾನಿಗಳಿಗೆ ಸರಿಯಾದ ಸಿನಿಮಾನೇ ಕೊಡಬೇಕು ಅಂತ ಅನ್ನೋವಂಥ ಒಂದು ಸೈನಿಕರ ಥರ ಕೆಲಸ ಮಾಡಿದಂಥ ಇಡೀ ಅವತಾರ ಪುರುಷ ಸಿನಿಮಾದ ಟೆಕ್ನಿಷಿಯನ್ಸ್ ಇವರಿಬ್ಬರೇ ಬಹಳ ದೊಡ್ಡ ಶಕ್ತಿ ಈ ಸಿನಿಮಾಗೆ ಸಿಕ್ಕಂಥದ್ದು. ಅದೊಟ್ಟು ನಾನು ಬಹಳ ರಿಲ್ಯಾಕ್ಸ್ ಅಲ್ಲಿದ್ದೀನಿ, ಬಹಳ ರಿಲ್ಯಾಕ್ಸ್ ಮಾಡಲಿದ್ದೀನಿ. ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಲೀಡ್ ಆ್ಯಕ್ಟರ್ ಆಗಿ ನಮಗೆ ಯಾವಾಗ ಈ ಥರದ್ದು ಆಗುತ್ತೆ, ಓಕೆ ನನ್ನ ಸಿನಿಮಾ ಒಂದು ಸೇಫ್ ಹ್ಯಾಂಡ್ಸಲ್ಲಿದೆ ಅಂತಂದಾಗ ಒಂದು ಸಿಗುತ್ತೆ ಗೊತ್ತಾ, ನಿರಾಳುತ್ತೆ. ಅದು ನನಗೆ ಇಲ್ಲಿ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ಅದೆಲ್ಲದಕ್ಕೂ ಕಾರಣ ಅದಷ್ಟು ಕ್ರೆಡಿಟ್ಸು ಈ ತಂಡಕ್ಕೆ ಸೇರಬೇಕಾಗಿರುವಂಥದ್ದು, ಇದು ಅವರುಗಳೇ ಕಾರಣ. ಆ್ಯಂಡ್ ಇನ್ನೊಂದು ಬಹಳ ದೊಡ್ಡ ಶಕ್ತಿ, ಅವರೆಲ್ಲೂ ಮಾತಾಡಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ, ಆದರೆ ಅವರಿಂದ ಏನು ಆಟ ನಡೆಯಲ್ಲ. ಆ ಥರದ್ದು ಒಂದು ಶಕ್ತಿ ಯಾರಿರ್ಬೋದು ಸರ್? ಅದೊಂದು ಅದು ಕಾಣಿಸ್ತಾ ಇರುತ್ತೆ, ಅದು ಕಾಣಿಸ್ತಾ ಇರುತ್ತೆ. ಯಾರು ಹೇಳಿ ಅಷ್ಟೇ. ಅವರು ಸಖತ್ತಾಗಿ ಮಾತಾಡ್ತಾರೆ. ಅವ್ರು ಯಾಕೋ ಸ್ಟೇಜ್ ಮೇಲೆ ಮಾತ್ರ ಮಾತಾಡಲ್ಲ. ನನ್ಗೆ ಆಕ್ಚುಲಿ ಅವ್ರು ನನ್ಗೆ ನೈಬರ್, ಅವರು ನನ್ನ ಮನೆ ಪಕ್ಕ ನೈಬರ್. ಅಯ್ಯೋ ನಮ್ಗಂತೂ ಸರ್ ನಾವು ಕೂತ್ಕೊಂಡ್ರೆ ಬೆಳಿಗ್ಗೆ ಬಂದ್ರೆ ಕಾಫಿ ಟೀಗೆ ಅಂತ ಬರ್ತೀವಿ ಸರ್, ನಮ್ಗೆ ಬರ್ತೀವಿ 4-5 ಗಂಟೆ ಅಣ್ಣ, ಒಂದೊಂದು ದಿವಸ ಸುಮ್ಮನೆ 1 ದಿವಸ ಕಳೆದಿರ್ತೀವಿ, ಸಿನಿಮಾ ಬಗ್ಗೆನೇ ಮಾತಾಡಿರಲ್ಲ ಎಷ್ಟೋ ಸಲ. ಸೊ ಇವತ್ತು ಅವರು ಈ ಸಿನಿಮಾಗೆ ಇರುವಂತ ಅವ್ರ ಆಶೀರ್ವಾದ, ಇವತ್ತು ಸಿನಿಮಾ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದ್ರೆ ಅವರು ಕಾಣದ ಕೈ ಅಂತ ನಾವೇನು ಹೇಳ್ತೀವಿ ಅದು ನಿಜಕ್ಕೂ ಅವ್ರಿಗೇನೆ ಸೇರ್ಬೇಕಾಗಿರುತ್ತೆ. ಮೋಹನ್ ಅಣ್ಣ ಇಸ್ ಒನ್ ಆಫ್ ದಿ ಮೇನ್ 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 ಪಿಲ್ಲರ್ ಅಂಡ್ ಹೀರೋ ಆಫ್ ದಿಸ್ ಫಿಲ್ಮ್. ಅವ್ರಿಗೆ ಸೇರ್ಬೇಕಾಗಿರುತ್ತೆ. April 5 ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇದ್ದಾಗ ಮೊದಲನೇ ಭಾಗ ಎರಡನೇ ಭಾಗ ಆಗೋದಕ್ಕೆ ಕಾರಣ ಆಗಿರುವಂಥದ್ದು. ಇವತ್ತು ನಿಮ್ಮೆಲ್ಲರ ಇಲ್ಲಿಂದ ತುಂಬ ಹೃದಯದ ಆರೈಕೆ ಏನಿತ್ತು, ಇವತ್ತು ಇದು ಬಾಂಧಿ ನಿಂತಿದೆ. ಲೇಟ್ ಆಯಿತು ಅಂತ ಅನ್ನೋವಂಥದ್ದು ಎಲ್ಲರಿಗೂ ಕೇಳಿಬಂದಿರುವಂಥದ್ದು. ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ, ಎಷ್ಟು CG ವರ್ಕ್ಸ್ ಇದೆ, ಇದಕ್ಕೆ ಎಷ್ಟು ಕೆಲಸ ಆಗಿದೆ ಟೆಕ್ನಿಕಲಿ ಅಂತ ಅನ್ನೋವಂಥದ್ದು. ನಿಜವಾಗ್ಲೂ ಈ ಎರಡನೇ ಟ್ರೈಲರ್ ರಿಲೀಸ್ ಆಯ್ತಲ್ಲ, ಯಾಕೆ ಲೇಟ್ ಆಯಿತು ಅಂತ ಅನ್ನೋದಕ್ಕೆ ಆನ್ಸರು ಇವತ್ತು ಎರಡನೇ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ, ಅದರ ಗುಣಮಟ್ಟನೇ ಅದಕ್ಕೆ ಆನ್ಸರ್ ಹೇಳುತ್ತೆ. ನಿಮ್ಮೆಲ್ಲರ ಪ್ರೀತಿ ಆ್ಯಂಡ್ ಅಗೇನ್ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ಈ ಸಿನಿಮಾಗೆ ಹರಿಸಿದ್ದಕ್ಕೆ ಎಲ್ಲರೂ ಅಭಾರಿ ಅಭಾರಿ ಈ ಸಿನಿಮಾದ ಕಡೆಯಿಂದ. ಆ್ಯಂಡ್ ಒನ್ಸ್ ಅಗೇನ್ ಜನಕ್ಕೂ ಕೂಡ 5 ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಅವತಾರ ಪುರುಷ 2 ರಿಲೀಸ್ ಆಗ್ತಾ ಇದೆ, ನೋಡಿ ಹರಿಸಿ ಆಶೀರ್ವದಿಸಿ.